ಸರ್ ಮುಖ್ಯಮಂತ್ರಿ ಏನೋ ಒಂದು ಟೈಮ್ ಔಟ್ ಕೊಟ್ಟಿದ್ದಾರೆ, ಕಾಲಮಿತಿ ಏನಾದರೂ ಕೊಟ್ಟಿದ್ದಾರೆ ಸರ್? ಯಾಕಂದ್ರೆ ಜಸ್ಟ್ ಕೇವಲ ನೀವು ಮನವಿ ಕೊಡೋದು, ಅವ್ರು ರೆಫರ್ ಮಾಡೋದು. ನಾವು ಯಾವುದೇ ಬೆದರಿಕೆಯನ್ನು ಹಾಕಲ್ಲ. ನಾವು ಬಹಳ ನಮ್ಮ ಮೇಲೆ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇದೆ. ಒಕ್ಕಲಿಗ ಸಮುದಾಯಕ್ಕೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಈಗಾಗಲೇ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ದೀರಿ, ಸುಮಾರು 100 ಕೋಟಿಗೆ ಹೆಚ್ಚಾನ ಕೊಟ್ಟಿದ್ದರು. ಸನ್ಮಾನ್ಯ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಅವರು ಈಗಾಗಲೇ ಸ್ಟ್ಯಾಚ್ಯೂನೂ ಇದೆ, ನಮ್ಮ ವಿಧಾನಸೌಧದ ಮುಂದೆ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡೋಕ್ಕೂ ಅನುಮತಿ ಕೊಟ್ಟಿದ್ದಾರೆ, ಅದಕ್ಕೂ ಹಣ ಬಿಡುಗಡೆ ಮಾಡಿದ್ದಾರೆ. ಮತ್ತು ಕೆಂಪೇಗೌಡರ ಹಬ್ಬ ಮಾಡೋಕ್ಕೂ ಕೂಡ ನಮಗೆ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಕೇಳಿದ್ದನ್ನೆಲ್ಲ, ಒಕ್ಕರಿಗಳನ್ನು ಕೇಳಿದ್ದನ್ನೆಲ್ಲ ಇದುವರೆಗೂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಭಾಳಷ್ಟು ಜನ ಒಕ್ಕಲಿಗ ಮುಖ್ಯಮಂತ್ರಿಗಳಿದ್ದರು, ಯಾರು ಒಕ್ಕಲಿಗ ನಿಗಮನ ಮಾಡಿರಲಿಲ್ಲ. ಈಗ ನಮ್ಮ ಕೃಷ್ಣಪ್ಪನವರು ಅಧ್ಯಕ್ಷರಾಗಿದ್ದಾರೆ, ಒಕ್ಕಲಿಗ ನಿಗಮ ಮಾಡಿ ಅದಕ್ಕೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸುಮಾರು 120 ಕೋಟಿ ಹಣನೂ ಕೊಟ್ಟಿದ್ದಾರೆ, ಈಗಾಗಲೇ ಅನುದಾನವೂ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಏನು ಇದೆ ಗೌರವವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅದೇ ಗೌರವದಲ್ಲಿ ನಮ್ಮ ಮಾತಿಗೆ ಮನ್ನಣೆ, ನಮ್ಮ ಸ್ವಾಮೀಜಿಯವರ ಮಾತಿಗೆ ಮನ್ನಣೆ ಕೊಡ್ತಾರೆ ಅನ್ನೋ ಪೂರ್ಣ ವಿಶ್ವಾಸ ನಮ್ಮ ಮುಖ್ಯಮಂತ್ರಿಗಳೇ ಮೇಲಿದೆ. ನಾವು ಯಾವುದೇ ರೀತಿ ಧಮಕಿಗಳನ್ನು ಹಾಕಲ್ಲ. ಅವರು ಅವರು ಏನು ಮಾಡಬೇಕಾಯಿತು ಕೆಲಸವನ್ನು, ಅಧಿಕಾರ ಇತ್ತು ಅವ್ರದ್ದು, ಭಾಳ ವರ್ಷ ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಇತ್ತು. ನಾವು ಈಗ ತಾನೇ ಬಂದಿರೋದು ಅಧಿಕಾರಕ್ಕೆ, ಹೊಸದಾಗಿ ಬಂದಿದ್ದೀರಿ. ಆಗಲೇ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ದೀರಿ. ನಾಡನ್ನು ಕಡ್ದಂಥ ಕೆಂಪೇಗೌಡರ ಸ್ಟ್ಯಾಚ್ಯೂನೇ ವಿಧಾನಸೌಧದ ಮುಂದೆ ಇಟ್ಟಿಲ್ಲ ಇಷ್ಟು ದಿನ ಆದರೂ, ಅದನ್ನು ಇಡೋವಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಕರ್ತವ್ಯ, ನಾವು ಅಧಿಕಾರ ಇದ್ದಾಗ ನಾವು ಬೇರೆಯವರು ಏನು ತಪ್ಪು ಮಾಡಿದ್ದಾರೆ ಅಂತ ನಾವು ಹುಡ್ಕಕ್ಕೆ ಹೋಗಲ್ಲ. ನಾವು ಈ ಸಮುದಾಯಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತ ಹೋಗೋವಂಥವ್ರು. ಅದರಿಂದ ಆ ಪಾರ್ಟಿಯವ್ರು ಏನು ಮಾಡಬೇಕು ಅಂತ ಅವ್ರು ತೀರ್ಮಾನ ತೆಗೆದುಕೊಳ್ಳಿ. ನಾವು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸೋವಂಥ ದೃಷ್ಟಿಯಲ್ಲಿ ನಾವೆಲ್ಲ ಮಂತ್ರಿಗಳು ಮಾಡ್ತೇವೆ. ಯಾರೇ ಬಂದರೂ ನಾವು ಸೇರಿಸ್ಕೊತೀವಿ, ಯಾರೇ ಬಂದ್ರೂ ಕೂಡಿಸ್ಕೊಳಕ್ಕೆ ತಯಾರಿದ್ದೀರಿ. ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ಹೌದು, ಈಗಾಗಲೇ ನಾನೇ ಹೋಗಿ ಮನವಿಯನ್ನು ಸ್ವೀಕಾರ ಮಾಡಿದ್ದೀರಿ, ಅದರಿಂದ ಯಾರೇ ಈ ಸಮುದಾಯದ ಏಳಿಗೆಗಾಗಿ ಹಿಂದೆ ಮಾಡದೇ ಇದ್ದರೂ ಕೂಡ ಈಗ ಮಾಡ್ತೀನಿ ಅಂತ ಬಂದರೆ ನಾವು ಅವ್ರನ್ನ ತಗೊಳಕ್ಕೆ ಸಿದ್ಧ ಇದ್ದೀವಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.